ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ ಅರಿವೈಸ್ ಮುರಳಿ ಇಪ್ಪತ್ತೈದು ಮೂರು ಎಂಬತ್ತಾರು ತಂದೆ ತಿಳಿಸುತ್ತಾರೆ ಸಂಗಮ ಯುಗ ಪವಿತ್ರ ಜೀವನದ ಯುಗವಾಗಿದೆ ಇಂದು ಬಾಪ್ದಾದ ಸರ್ವ ಸ್ವರಾಜ್ಯ ಅಧಿಕಾರಿ ಅಲೌಕಿಕ ರಾಜ್ಯ ಸಭೆಯನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಶ್ರೇಷ್ಠ ಆತ್ಮರ ಮೇಲೆ ಪ್ರಕಾಶತೆಯ ಕಿರೀಟ ಹೊಳೆಯುತ್ತಿರುವುದನ್ನು ನೋಡುತ್ತಿದ್ದಾರೆ ಇದೇ ರಾಜ್ಯಸಭೆ ಪವಿತ್ರ ಸಭೆಯಾಗಿದೆ ಪ್ರತಿಯೊಬ್ಬ ಪರಮ ಪಾವನ ಪೂಜ್ಯ ಆತ್ಮರು ಕೇವಲ ಈ ಒಂದು ಜನ್ಮಕ್ಕಾಗಿ ಪಾವನ ಅಂದರೆ ಪವಿತ್ರರಾಗುವುದಲ್ಲ ಆದರೆ ಪಾವನ ಅಂದರೆ ಪವಿತ್ರರಾಗುವ ರೇಖೆ ಅನೇಕ ಜನ್ಮಗಳಿಗಾಗಿ ಬಹಳ ದೊಡ್ಡ ರೇಖೆಯಾಗಿದೆ ಇಡೀ ಕಲ್ಪದಲ್ಲಿ ಅನ್ಯ ಆತ್ಮರು ಸಹ ಪಾವನ ಪವಿತ್ರರಾಗುತ್ತಾರೆ ಹೀಗೆ ಪಾವನ ಆತ್ಮರು ಧರ್ಮ ಪಿತರ ರೂಪದಲ್ಲಿ ಸ್ಥಾಪನೆಯನ್ನು ಮಾಡಲು ನಿಮಿತ್ತರಾಗುತ್ತಾರೆ ಜೊತೆ ಜೊತೆಗೆ ಹಲವರು ಮಹಾನ್ ಆತ್ಮರೆಂದು ಕರೆಸಿಕೊಳ್ಳುವವರು ಸಹ ಪವಿತ್ರರಾಗಿರುತ್ತಾರೆ ಆದರೆ ಅವರು ಪವಿತ್ರರಾಗುವುದರಲ್ಲಿ ಮತ್ತು ತಾವು ಪವಿತ್ರರಾಗುವುದರಲ್ಲಿ ಅಂತರವಿದೆ ತಾವು ಪಾವನರಾಗುವ ಸಾಧನ ಅತಿ ಸಹಜವಾಗಿದೆ ಯಾವುದೇ ಕಷ್ಟವಿಲ್ಲ ಏಕೆಂದರೆ ತಾವು ಆತ್ಮರಿಗೆ ತಂದೆಯಿಂದ ಸಹಜವಾಗಿ ಸುಖ ಶಾಂತಿ ಪವಿತ್ರತೆಯ ಆಸ್ತಿ ಸಿಗುತ್ತಿದೆ ಈ ಸ್ಮೃತಿಯಿಂದ ಸಹಜ ಮತ್ತು ಸ್ವತಃವಾಗಿಯೇ ಅವಿನಾಶಿಯಾಗಿ ಬಿಡುತ್ತೀರಾ ಜಗತ್ತಿನವರು ಪಾವನರಾಗುತ್ತಾರೆ ಆದರೆ ಪರಿಶ್ರಮ ಪಟ್ಟು ಪವಿತ್ರರಾಗುತ್ತಾರೆ ಮತ್ತು ಅವರಿಗೆ ಆಸ್ತಿಯ ರೂಪದಲ್ಲಿ ಇಪ್ಪತ್ತೊಂದು ಜನ್ಮಗಳ ಪವಿತ್ರತೆ ಪ್ರಾಪ್ತವಾಗುವುದಿಲ್ಲ ಇಂದು ಜಗತ್ತಿನ ಲೆಕ್ಕಾಚಾರದಿಂದ ಹೋಲಿಯ ದಿನವೆಂದು ಹೇಳಲಾಗುತ್ತೆ ಹೋಲಿ ಹಬ್ಬದ ದಿವಸ ಬಾಬ್ರವರ ಮಿಲನ ಇತ್ತು ಬಾಬ್ರವರ ಮಹಾವಾಕ್ಯಗಳು ಅಂದಿನದು ತಂದೆ ಹೇಳ್ತಾರೆ ಜಗತ್ತಿನ ಲೆಕ್ಕಾಚಾರದಿಂದ ಹೋಲಿಯ ದಿನವೆಂದು ಹೇಳಲಾಗುತ್ತೆ ಅವರು ಹೋಲಿಯನ್ನು ಆಚರಿಸುತ್ತಾರೆ ಮತ್ತು ತಾವು ಸ್ವಯಂ ಪರಮಾತ್ಮನ ಬಣ್ಣದಲ್ಲಿ ಬಣ್ಣಿತರಾಗುವ ಹೋಲಿ ಆತ್ಮರಾಗುತ್ತೀರ ಆಚರಿಸುವುದು ಸ್ವಲ್ಪ ಸಮಯಕ್ಕಾಗಿ ಇರುತ್ತದೆ ಆಗುವುದು ಜೀವನ ರೂಪಿಸಿಕೊಳ್ಳಲು ಅವರು ಆ ದಿನವನ್ನು ಆಚರಿಸುತ್ತಾರೆ ಮತ್ತು ತಾವು ಪವಿತ್ರ ಜೀವನವನ್ನೇ ರೂಪಿಸಿಕೊಳ್ಳುತ್ತೀರಾ ಈ ಸಂಗಮ ಯುಗ ಪವಿತ್ರ ಜೀವನದ ಯುಗವಾಗಿದೆ ಅಂದಾಗ ಬಣ್ಣದಲ್ಲಿ ತಂದೆಯ ಸಂಘದ ಬಣ್ಣದಲ್ಲಿ ಬಣ್ಣಿತರಾಗಿದ್ದೀರಾ ಅಂದರೆ ಅವಿನಾಶಿ ಬಣ್ಣವೇರಿದೆ ಅವಿನಾಶಿ ಬಣ್ಣವತ್ತಿದೆ ಅದನ್ನು ಅಳಿಸುವ ಅವಶ್ಯಕತೆಯೂ ಇಲ್ಲ ಸದಾ ಕಾಲಕ್ಕಾಗಿ ತಂದೆಯ ಸಮಾನರಾಗಿದ್ದೀರಾ ಎಂದಾಯಿತು ಸಂಗಮ ಯುಗದಲ್ಲಿ ನಿರಾಕಾರ ತಂದೆಯ ಸಮಾನ ಕರ್ಮಾತೀತ ನಿರಾಕಾರಿ ಸ್ಥಿತಿಯ ಅನುಭವವನ್ನು ಮಾಡುತ್ತೀರಾ ಹಾಗೂ ಇಪ್ಪತ್ತೊಂದು ಜನ್ಮಗಳು ಬ್ರಹ್ಮ ತಂದೆಯ ಸಮಾನ ಸರ್ವಗುಣ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ಶ್ರೇಷ್ಠ ಜೀವನದ ಸಮಾನ ಅನುಭವ ಮಾಡುತ್ತೀರಾ ಅಂದಾಗ ತಮ್ಮ ಹೋಲಿ ಆಯಿತು ಸಂಘದ ಬಣ್ಣದಲ್ಲಿ ತಂದೆಯ ಸಮಾನರಾಗುವುದು ಪರಿಪಕ್ವವಾದ ಬಣ್ಣ ಈ ರೀತಿ ಏರಬೇಕು ಅದರಿಂದ ತಂದೆಯ ಸಮಾನರಾಗಬೇಕು ಯಾರಾದರೂ ಇಂತಹ ಹೋಲಿಯನ್ನು ಪ್ರಪಂಚದಲ್ಲಿ ಆಚರಿಸುತ್ತಾರೆಯಾ ತಂದೆ ಸಮಾನ ಮಾಡುವ ಹೋಲಿಯನ್ನಾಡಲು ಬರುತ್ತಾರೆ ತಂದೆಯ ಮೂಲಕ ಪ್ರತಿ ಆತ್ಮನ ಮೇಲೆ ಭಿನ್ನ ಭಿನ್ನ ಅವಿನಾಶಿ ಬಣ್ಣ ಬೀಳುತ್ತದೆ ಜ್ಞಾನದ ಬಣ್ಣ ನೆನಪಿನ ಬಣ್ಣ ಅನೇಕ ಶಕ್ತಿಗಳ ಬಣ್ಣ ಗುಣಗಳ ಬಣ್ಣ ಶ್ರೇಷ್ಠ ದೃಷ್ಟಿ ಶ್ರೇಷ್ಠ ವೃತ್ತಿ ಶ್ರೇಷ್ಠ ಭಾವನೆ ಶ್ರೇಷ್ಠ ಕಾಮನೆ ಸ್ವತಃವಾಗಿ ಸದಾ ಕಾಲದ್ದಾಗುತ್ತದೆ ಈ ಆತ್ಮಿಕ ಬಣ್ಣ ಎಷ್ಟು ಸಹಜವಾಗಿ ಹತ್ತಿಕೊಳ್ಳುತ್ತದೆ ಹೋಲಿಯಾಗುವುದು ಅಂದರೆ ಹೋಲಿ ಪವಿತ್ರರಾದಿರಿ ಎಂತಹ ಗುಣವೋ ಅಂತಹ ರೂಪವಾಗುತ್ತದೆ ಅವರು ಹೋಲಿಯನ್ನು ಆಚರಿಸುತ್ತಾರೆ ಅದೇ ಸಮಯದಲ್ಲಿ ಫೋಟೋ ತೆಗೆದರೆ ಹೇಗೆನಿಸುತ್ತದೆ ಅವರು ಹೋಲಿ ಆಚರಿಸಿ ಏನಾಗುತ್ತಾರೆ ಮತ್ತೆ ತಾವು ಹೋಲಿಯನ್ನ ಆಚರಿಸುತ್ತೇರೆಂದರೆ ಪರಿಷ್ಠೆಗಳಿಂದ ದೇವತೆಯಾಗುತ್ತೀರಾ ಇದೆಲ್ಲವೂ ತಮ್ಮದೇ ನೆನಪಾರ್ಥಕವಾಗಿದೆ ಆದರೆ ಆಧ್ಯಾತ್ಮಿಕ ಶಕ್ತಿ ಇಲ್ಲದ ಕಾರಣದಿಂದಾಗಿ ಆಧ್ಯಾತ್ಮಿಕ ರೂಪದಿಂದ ಅವರು ಆಚರಿಸಲು ಸಾಧ್ಯವಿಲ್ಲ ಬಾಹರ್ಮುಖತೆಯ ಕಾರಣದಿಂದ ಬಾಹರ್ಮುಖಿ ರೂಪದಿಂದಲೇ ಆಚರಿಸುತ್ತಿರುತ್ತಾರೆ ತಾವು ಯಥಾರ್ಥವಾದ ವಿಧಿಯಿಂದ ಮಂಗಳ ಮಿಲನವನ್ನು ಆಚರಿಸಬೇಕು ಹೋಲಿಯ ವಿಶೇಷತೆಯಾಗಿದೆ ಸುಡುವುದು ಸುಟ್ಟ ನಂತರ ಆಚರಿಸುವುದು ಅನಂತರ ಮಂಗಳ ಮಿಲನ ಮಾಡುವುದು ಈ ಮೂರು ವಿಶೇಷತೆಗಳಿಂದ ನೆನಪಾರ್ಥಕ ಮಾಡಲ್ಪಟ್ಟಿದೆ ಏಕೆಂದರೆ ತಾವೆಲ್ಲರೂ ಹುಲಿಯಾಗಲು ಪವಿತ್ರರಾಗಲು ಮೊದಲು ಹಳೆಯ ಸಂಸ್ಕಾರ ಹಳೆಯ ಸ್ಮೃತಿಗಳೆಲ್ಲವನ್ನು ಯೋಗ ಅಗ್ನಿಯಿಂದ ಸುಟ್ಟಾಗಲೇ ಸುಗಂಧ ಬಣ್ಣದಲ್ಲಿ ಹೋಲಿಯನ್ನು ಆಚರಿಸದಂತೆ ಆಯಿತು ಅಂದರೆ ಪರಮಾತ್ಮನ ಪರಿವಾರದವರಾಗಿದ್ದೀರಾ ಪರಮಾತ್ಮನ ಪರಿವಾರದವರಾಗಿರುವ ಕಾರಣದಿಂದ ಸ್ವತಃವಾಗಿ ಪ್ರತಿಯೊಂದು ಆತ್ಮನ ಪ್ರತಿಯಾಗಿ ಶುಭಕಾಮನೆ ಸ್ವಾಭಾವಿಕ ಸ್ವಭಾವವಾಗುತ್ತದೆ ಆದ್ದರಿಂದ ಸದಾ ಪರಸ್ಪರದಲ್ಲಿ ಮಂಗಳ ಮಿಲನವನ್ನು ಆಚರಿಸುತ್ತಿರುತ್ತೀರಾ ಬಲೆ ಶತ್ರುಗಳೇ ಆಗಿರಲಿ ಅಸುರಿ ಸಂಸ್ಕಾರದವರೇ ಆಗಿರಲಿ ಆದರೆ ಈ ಆತ್ಮಿಕ ಮಂಗಳ ಮಿಲನದಿಂದ ಅವರ ಮೇಲೂ ಸಹ ಅವಶ್ಯವಾಗಿ ಪರಮಾತ್ಮನ ಬಣ್ಣದ ಹನಿಗಳನ್ನು ಹಾಕುತ್ತೀರಾ ತಮ್ಮ ಬಳಿ ಯಾರೇ ಬಂದರೂ ಅವರೇನು ಮಾಡುತ್ತಾರೆ ಎಲ್ಲರ ಜೊತೆ ಮಿಲನ ಮಾಡುವುದು ಅಂದ್ರೆ ಅರ್ಥ ಶ್ರೇಷ್ಠ ಆತ್ಮ ಎಂದು ತಿಳಿದುಕೊಂಡು ಮಿಲನ ಮಾಡುವುದು ಇವರು ತಂದೆಯ ಮಕ್ಕಳಾಗಿದ್ದಾರೆ ಎನ್ನುವ ಈ ಪ್ರಿಯವಾದ ಮಿಲನ ಶುಭ ಭಾವನೆಯ ಮಿಲನ ಆತ್ಮರಲ್ಲಿಯೂ ಸಹ ಹಳೆಯ ಮಾತುಗಳನ್ನು ಮರೆಸಿಬಿಡುತ್ತದೆ ಅವರು ಸಹ ಉತ್ಸಾಹದಲ್ಲಿ ಬರುತ್ತಾರೆ ಆದ್ದರಿಂದ ಉತ್ಸವದ ರೂಪದಲ್ಲಿ ಈ ನೆನಪಾರ್ಥವನ್ನ ಮಾಡಿದ್ದಾರೆ ಹಾಗಾದರೆ ತಂದೆಯ ಜೊತೆ ಹೋಲಿಯನ್ನು ಆಚರಿಸುವುದು ಅಂದರೆ ಅರ್ಥ ಅವಿನಾಶಿ ಆತ್ಮೀಕ ಬಣ್ಣದಲ್ಲಿ ತಂದೆಯ ಸಮಾನರಾಗುವುದು ಆ ಜನರಂತೂ ದುಃಖಿತರಾಗಿರುತ್ತಾರೆ ಆದ್ದರಿಂದ ಖುಷಿಯಾಗಿರಲು ಈ ದಿನವನ್ನು ಇಟ್ಟಿದ್ದಾರೆ ಮತ್ತೆ ತಾವುಗಳಂತೂ ಸದಾ ಕಾಲ ಖುಷಿಯಲ್ಲಿ ಡ್ಯಾನ್ಸ್ ಮಾಡುತ್ತಾ ಹಾಡುತ್ತಾ ಮೋಜನ್ನು ಆಚರಿಸುತ್ತಿರುತ್ತೀರಾ ಯಾರು ಹೆಚ್ಚಾಗಿ ಏನಾಯಿತು ಏಕಾಯಿತು ಹೇಗಾಯಿತು ಎನ್ನುತ್ತಾರೆ ಅವರು ಮೋಜಿನಲ್ಲಿ ಆತ್ಮಿಕ ಖುಷಿಯಲ್ಲಿ ಇರಲು ಸಾಧ್ಯವಿಲ್ಲ ತಾವು ತ್ರಿಕಾಲದರ್ಶಿಯಾಗಿದ್ದೀರಾ ಆದ್ದರಿಂದ ಏಕೆ ಏನು ಹೇಗೆ ಎನ್ನುವ ಸಂಕಲ್ಪ ಉತ್ಪನ್ನವಾಗಲು ಸಾಧ್ಯವಿಲ್ಲ ಏಕೆಂದರೆ ಮೂರು ಕಾಲಗಳನ್ನು ತಿಳಿದಿದ್ದೀರಾ ಏಕಾಯಿತು ತಾವು ಮುಂದುವರಿಯಲಿಕ್ಕಾಗಿ ಪರೀಕ್ಷೆಯಾಯಿತು ಎಂಬ ವಿಷಯ ನಿಮಗೆ ಗೊತ್ತಿದೆ ಇದು ಏಕೆ ಆಯಿತು ಹೊಸದೇನಲ್ಲ ಆದ್ದರಿಂದ ಏನಾಯಿತು ಏಕೆ ಆಯಿತು ಎಂಬ ಪ್ರಶ್ನೆಯೇ ಇಲ್ಲ ಹೇಗೆ ಆಯಿತು ಮಾಯೆ ನಮ್ಮನ್ನ ಇನ್ನೂ ಶಕ್ತಿಶಾಲಿ ಮಾಡಲು ಬಂದಿತ್ತು ಮತ್ತು ಹೊರಟು ಹೋಯಿತು ಅಷ್ಟೆ ಅಂದಾಗ ಇದರಲ್ಲಿ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಇರುವಂತಹವರು ಎಂದಿಗೂ ಗೊಂದಲಕ್ಕೆ ಒಳಗಾಗುವುದಿಲ್ಲ ಹೆಸರು ತ್ರಿಕಾಲದರ್ಶಿ ಮತ್ತು ವರ್ತಮಾನವನ್ನು ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಏಕೆ ಆಯಿತು ಹೇಗೆ ಆಯಿತು ಎಂದರೆ ಅವರನ್ನು ತ್ರಿಕಾಲದರ್ಶಿಗಳು ಎಂದು ಹೇಗೆ ಹೇಳುವುದು ಅನೇಕ ಬಾರಿ ವಿಜಯಿಯಾಗಿದ್ದೇವೆ ಮತ್ತು ಆಗುವಂತಹವರಾಗಿದ್ದೇವೆ ಫಾಸ್ಟ್ ಮತ್ತೆ ನಾವು ಬ್ರಾಹ್ಮಣರಿಂದ ಫರಿಷ್ಠೆ ಭೂತಕಾಲವನ್ನು ತಿಳಿದಿದ್ದೇವೆ ಮತ್ತೆ ನಾವೇ ಬ್ರಾಹ್ಮಣರಿಂದ ಫರಿಷ್ಠೆಗಳು ಫರಿಷ್ಠೆಗಳಿಂದ ದೇವತೆಗಳಾಗುತ್ತೇವೆ ಎಂಬ ಭವಿಷ್ಯವೂ ಸಹ ತಿಳಿದಿದ್ದೇವೆ ಇಂದು ಮತ್ತು ನಾಳೆಯ ಮಾತಾಗಿದೆ ಪ್ರಶ್ನೆ ಸಮಾಪ್ತಿಯಾಗಿ ಪೂರ್ಣ ವಿರಾಮ ಬರುತ್ತದೆ ಹೋಲಿಯ ಅರ್ಥವೇ ಆಗಿದೆ ಹೋಲಿ ಆಗಿದ್ದು ಆಗಿ ಹೋಯಿತು ಈ ರೀತಿ ಬಿಂದುವನ್ನಿಡಲು ಬರುತ್ತೆ ಅಲ್ವಾ ಇದು ಸಹ ಹೋಲಿಯ ಅರ್ಥವಾಗಿದೆ ಸುಡುವಂತಹ ಹೋಲಿಯು ಆಗುತ್ತಾ ಭರತ ಮಾಡಲಿಕ್ಕೆ ಬಣ್ಣದಲ್ಲಿ ಬಣ್ಣಿತರಾಗುವ ಬಿಂದುವನ್ನ ಇಡುವಂತಹ ಹಾಗೂ ಮಂಗಳ ಮಿಲನವನ್ನ ಆಚರಿಸುವಂತಹ ಹೋಲಿಯು ಸಹ ಬರುತ್ತೆ ಅಲ್ವಾ ನಾಲ್ಕು ಪ್ರಕಾರದ ಹೋಲಿ ಬರುತ್ತೆ ಅಲ್ವಾ ಏನಾದರೂ ಒಂದು ಪ್ರಕಾರದ ಪವಿತ್ರತೆ ಕಡಿಮೆಯಾಯಿತೆಂದರೂ ಪ್ರಕಾಶತೆಯ ಕಿರೀಟ ನಿಲ್ಲುವುದಿಲ್ಲ ಬೀಳುತ್ತಿರುತ್ತದೆ ಕಿರೀಟ ಬಿಗಿಯಾಗಿ ಇರುವುದಿಲ್ಲವೆಂದರೆ ಬೀಳುತ್ತಿದೆ ಅಲ್ವಾ ನಾಲ್ಕು ಪ್ರಕಾರದ ಹೋಲಿಯನ್ನು ಆಚರಿಸುವುದರಲ್ಲಿ ಉತ್ತೀರ್ಣರಾಗಿದ್ದೀರಾ ಯಾವಾಗ ತಂದೆಯ ಸಮಾನರಾಗಬೇಕು ಅಂದಾಗ ತಂದೆಯ ಸಮಾನರು ಆಗಿರಬೇಕು ಮತ್ತು ಸಂಪೂರ್ಣರು ಸಹ ಆಗಿರಬೇಕು ಪರ್ಸೆಂಟೇಜಿನ ಸ್ಥಿತಿಯು ಸಹ ಎಲ್ಲಿಯವರೆಗೆ ಯಾರ ಜೊತೆಯಲ್ಲಾದರೂ ಸ್ನೇಹವಿರುತ್ತದೆ ಅಂದಾಗ ಸ್ನೇಹಿಗೆ ಸಮಾನವಾಗುವುದರಲ್ಲಿ ಕಷ್ಟವಾಗುವುದಿಲ್ಲ ತಂದೆಗೆ ಸದಾ ಸ್ನೇಹಿಯಾಗಿದ್ದೀರಾ ಅಂದಾಗ ಸದಾ ಸಮಾನರ ಯಾಕಿಲ್ಲ ಸಹಜ ಅಲ್ವಾ ಸಮಾನರಾಗುವುದು ಒಳ್ಳೆಯದು ಎಲ್ಲರೂ ಸದಾ ಹೋಲಿ ಮತ್ತು ಹ್ಯಾಪಿಯಾಗಿರುವ ಹೋಲಿ ಅಂಶಗಳಿಗೆ ಸರ್ವಶ್ರೇಷ್ಠ ತಂದೆಯ ಸಮಾನ ಹೋಲಿಯಾಗುವಂತಹ ಅವಿನಾಶಿ ಶುಭಾಶಯಗಳನ್ನು ಕೊಡಲಾಗುತ್ತಿದೆ ಸದಾ ತಂದೆಯ ಸಮಾನರಾಗುವ ಪವಿತ್ರ ಯುಗದಲ್ಲಿ ಸದಾ ಮೋಜನ್ನ ಆಚರಿಸುವ ಶುಭಾಶಯಗಳನ್ನು ಕೊಡಲಾಗುತ್ತಿದೆ ಸದಾ ಪವಿತ್ರ ಹಂಸಗಳಾಗಿರುತ್ತ ಜ್ಞಾನ ರತ್ನಗಳಿಂದ ಸಂಪನ್ನರಾಗುವ ಶುಭಾಶಯಗಳನ್ನು ನೀಡಲಾಗುತ್ತಿದೆ ಸರ್ವ ಬಣ್ಣಗಳಲ್ಲಿ ಬಣ್ಣಿತರಾಗಿ ಪೂಜಾತ್ಮರಾಗುವ ಶುಭಾಶಯಗಳು ಶುಭಾಶಯಗಳು ಸಹ ಇದೆ ಮತ್ತು ಸದಾ ನೆನಪು ಪ್ರೀತಿಯೂ ಇದೆ ಮತ್ತು ಸೇವಾದಾರಿ ತಂದೆಯ ಮಾಲೀಕ ಮಕ್ಕಳ ಪ್ರತಿಯಾಗಿ ನಮಸ್ತೆಯೂ ಸಹ ಸದಾ ಇದೆ ಆದ್ದರಿಂದ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಇಂದು ಮಲೇಷಿಯಾ ಗ್ರೂಪ್ ಇದೆಯಾ ಸೌತ್ ಈಸ್ಟ್ ಎಲ್ಲರೂ ಇದನ್ನು ತಿಳಿದಿದ್ದೀರಾ ನಾವು ಎಲ್ಲೆಲ್ಲಿ ಚದುರಿ ಹೋಗಿದ್ದೆವು ಪರಮಾತ್ಮನ ಪರಿವಾರದ ಸ್ಟೀಮರ್ನಿಂದ ಕೆಳಗಿಳಿದು ಯಾವ ಯಾವ ಮೂಲೆಯಲ್ಲಿ ಹೊರಟು ಹೋಗಿದ್ದೆವು ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಿದ್ದೆವು ಏಕೆಂದರೆ ದ್ವಾಪರ ಯುಗದಲ್ಲಿ ಆತ್ಮಿಕ ಬಾಂಬ್ಗೆ ಬದಲಾಗಿ ದೇಹದ ಅಭಿಮಾನದ ಬಾಂಬ್ ಹಿಡಿದುಕೊಂಡಿತ್ತು ರಾವಣ ಬಾಂಬನ್ನ ಹಾಕಿದ್ದ ಆದ್ದರಿಂದ ಸ್ಟೀಮರ್ ಸಹ ಮುರಿದು ಹೋಯಿತು ಪರಮಾತ್ಮನ ಪರಿವಾರದ ಸ್ಟೀಮರ್ ಮುರಿದು ಹೋಯಿತು ಮತ್ತೆ ಎಲ್ಲೆಲ್ಲಿ ಹೊರಟು ಹೋದೆವೋ ಎಲ್ಲಿ ಆಶ್ರಯ ಸಿಕ್ಕಿತು ಅಲ್ಲಿಗೆ ಹೋಗಲಾಯಿತು ಮುಳುಗುವವರಿಗೆ ಎಲ್ಲಾದ್ರೂ ಆಶ್ರಯ ಸಿಗತ್ತೆ ಅಂದಾಗ ಪಡ್ಕೊಳ್ತಾರೆ ಅಲ್ವಾ ತಾವೆಲ್ಲರೂ ಸಹ ಯಾವ ಧರ್ಮ ಯಾವ ದೇಶದಲ್ಲಿಯೇ ಸ್ವಲ್ಪ ಆಶ್ರಯ ಸಿಕ್ಕಿತೋ ಅಲ್ಲಿಗೆ ಹೋಗಿದ್ದೀರಾ ಆದರೆ ಸಂಸ್ಕಾರ ಅಂತೂ ಅದೇ ಇದೆ ಅಲ್ವಾ ಆದ್ದರಿಂದ ಬೇರೆ ಧರ್ಮದಲ್ಲಿ ಹೋಗಿದ್ದರೂ ಸಹ ತಮ್ಮ ವಾಸ್ತವಿಕ ಧರ್ಮದ ಪರಿಚಯ ಸಿಕ್ಕಿದ ಕೂಡಲೇ ತಲುಪು ಬಿಟ್ಟಿರಿ ಇಡೀ ವಿಶ್ವದಲ್ಲಿ ಹರಡಿಬಿಟ್ಟಿದ್ದೀರಿ ಈ ರೀತಿ ದೂರವಾಗುವುದು ಸಹ ಕಲ್ಯಾಣಕಾರಿಯಾಯಿತು ಅನೇಕ ಆತ್ಮರನ್ನ ಒಬ್ಬರು ಕರೆತರುವ ಕಾರ್ಯವನ್ನು ಮಾಡಿದರು ವಿಶ್ವದಲ್ಲಿ ಪರಮಾತ್ಮನ ಪರಿವಾರದ ಪರಿಚಯವನ್ನು ಕೊಡಲು ಕಲ್ಯಾಣಕಾರಿಯಾಗಿದ್ದೀರಾ ಒಂದು ವೇಳೆ ಎಲ್ಲರೂ ಭಾರತದಲ್ಲಿಯೇ ಇದ್ದಿದ್ದರೆ ವಿಶ್ವದ ಸೇವೆ ಹೇಗೆ ಆಗ್ತಾ ಇತ್ತು ಆದ್ದರಿಂದ ಮೂಲೆ ಮೂಲೆಯಲ್ಲೂ ತಲುಪಿದ್ದೀರಿ ಎಲ್ಲರ ಮುಖ್ಯವಾದ ಧರ್ಮಗಳಲ್ಲಿ ಯಾರಾದರೊಬ್ಬರು ತಲುಪಿದ್ದೀರಾ ಅದರಲ್ಲಿ ಒಬ್ಬರು ಬಂದರೂ ಸಹ ತನ್ನ ಜೊತೆಗಾರರನ್ನ ಅವಶ್ಯವಾಗಿ ಮೇಲೆಬ್ಬಿಸುತ್ತಾರೆ ಬಾಬ್ ದಾದಾರವರಿಗೂ ಸಹ ಐದು ಸಾವಿರ ವರ್ಷಗಳ ನಂತರವೇ ಅಗಲಿರುವಂತಹ ಮಕ್ಕಳನ್ನ ನೋಡುತ್ತಾ ಖುಷಿಯಾಗುತ್ತಿದೆ ತಮ್ಮೆಲ್ಲರಿಗೂ ಸಹ ಖುಷಿಯಾಗುತ್ತೆ ಅಲ್ವಾ ಅವಶ್ಯವಾಗಿ ತಲುಪಿದ್ದೀರಾ ಸೇರಿಬಿಟ್ಟಿದ್ದೀರಾ ಈಗಿನವರೆಗೂ ಮಲೇಷಿಯಾದ ಯಾವುದೇ ವಿ ಐ ಪಿಯು ಸಹ ಬಂದಿಲ್ಲ ಸೇವೆಯ ಲಕ್ಷ್ಯದಿಂದ ಅವರನ್ನು ನಿಮಿತ್ತ ಮಾಡಲಾಗುತ್ತದೆ ಆ ಸಮಯದಲ್ಲಿ ಬಾಬಾ ಹೇಳಿದ್ದು ಆದರೆ ಈಗ ಬಹಳಷ್ಟು ಸೇವೆ ಮುಂದುವರೆದಿದೆ ಸೇವೆಯ ತೀವ್ರಗತಿಗಾಗಿ ನಿಮಿತ್ತರಾಗಿ ಬಿಡುತ್ತಾರೆ ಆದ್ದರಿಂದ ಅವರನ್ನು ಮುಂದಿಡಲಾಗುತ್ತದೆ ತಂದೆಗಂತೂ ತಾವೇ ಶ್ರೇಷ್ಠರಾಗಿದ್ದೀರಾ ಆತ್ಮಿಕ ನಶೆಯಲ್ಲಂತೂ ತಾವು ಶ್ರೇಷ್ಠರಾಗಿದ್ದೀರಾ ಅಲ್ವಾ ತಾವು ಪೂಜ್ಯ ಆತ್ಮರಲ್ಲಿ ಮತ್ತು ಅವರು ಮಾಯೆಯಲ್ಲಿ ಸಿಲುಕಿಕೊಂಡಿರುವವರು ಎಲ್ಲಿ ಅಜ್ಞಾನಿ ಆತ್ಮರಿಗೆ ಪರಿಚಯವನ್ನಂತೂ ಕೊಡಬೇಕಲ್ವಾ ಈಗ ಸಿಂಗಾಪುರದಲ್ಲಿಯೂ ಸಹ ವೃದ್ಧಿಯಾಗುತ್ತಿದೆ ಎಲ್ಲಿ ತಂದೆಯ ಅನನ್ಯ ರತ್ನಗಳು ತಲುಪಿದ್ದಾರೆಯೋ ಆ ರತ್ನಗಳು ರತ್ನಗಳನ್ನೇ ತಯಾರು ಮಾಡುತ್ತಾರೆ ಸೇವೆಯಲ್ಲಿ ಸಾಹಸವನ್ನ ಇಟ್ಟು ಲಗನ್ನಿನಿಂದ ಮುಂದುವರಿಯುತ್ತಿದ್ದಾರೆ ಅಂದಾಗ ಪರಿಶ್ರಮದ ಫಲವೂ ಸಹ ಶ್ರೇಷ್ಠವಾಗಿರುವುದೇ ಸಿಗುತ್ತದೆ ತಮ್ಮ ಪರಿವಾರವನ್ನು ಸೇರಿಸಬೇಕಾಗಿದೆ ಪರಿವಾರದಿಂದ ದೂರವಾಗಿರುವವರು ಪರಿವಾರದಲ್ಲಿಯೇ ತಲುಪುತ್ತಾರೆಂದರೆ ಎಷ್ಟು ಖುಷಿಯಾಗತ್ತೆ ಮತ್ತು ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತಾರೆ ಹಾಗೆಯೇ ಇವರು ಸಹ ಪರಿವಾರದಲ್ಲಿ ಬಂದು ಧನ್ಯವಾದಗಳ ಹಾಡನ್ನು ಎಷ್ಟು ಹಾಡುತ್ತಿರುತ್ತಾರೆ ನಿಮಿತ್ತರಾಗಿದ್ದು ತಂದೆಯ ಮಕ್ಕಳನ್ನಾಗಿ ಮಾಡಿದ್ದೀರಾ ಸಂಗಮದಲ್ಲಿ ಬಹಳಷ್ಟು ಧನ್ಯವಾದಗಳ ಮಾಲೆಗಳು ತಮ್ಮ ಕೊರಳಿಗೆ ಬೀಳುತ್ತವೆ ಒಳ್ಳೆಯದು ಅವ್ಯಕ್ತ ಮಹಾವಾಕ್ಯಗಳು ಅಖಂಡ ಮಹಾದಾನಿಯಾಗಿರಿ ಮಹಾದಾನಿ ಎಂದರೆ ಸಿಕ್ಕಿರುವಂತಹ ಖಜಾನೆಗಳನ್ನು ಸ್ವಾರ್ಥವಿಲ್ಲದೆ ಸರ್ವ ಆತ್ಮರಿಗೆ ಕೊಡುವಂತಹ ನಿಸ್ವಾರ್ಥಿ ಎಂದರ್ಥ ಸ್ವಯಂನ ಸ್ವಾರ್ಥದಿಂದ ದೂರವಿರುವಂತಹ ಆತ್ಮರೇ ಮಹಾದಾನಿಯಾಗಲು ಸಾಧ್ಯ ಅನ್ಯರ ಖುಷಿಯಲ್ಲಿ ಸ್ವಯಂನ ಖುಷಿಯ ಅನುಭವ ಮಾಡುವುದೂ ಸಹ ಮಹಾದಾನಿ ಆಗುವುದಾಗಿದೆ ಹೀಗೆ ಸಾಗರ ಸಂಪನ್ನವಾಗಿರುತ್ತದೆ ಅಕೂಟವಾಗಿರುತ್ತದೆ ಅಖಂಡವಾಗಿರುತ್ತದೆ ಹಾಗೆಯೇ ತಾವು ಮಕ್ಕಳು ಸಹ ಮಾಸ್ಟರ್ ಅಖಂಡ ಅಕೂಟ ಖಜಾನೆಗಳ ಮಾಲೀಕರಾಗಿದ್ದೀರಾ ಅಂದ ಮೇಲೆ ಯಾವ ಖಜಾನೆಗಳು ಸಿಕ್ಕಿವೆಯೋ ಅದನ್ನು ಮಹಾದಾನಿಯಾಗಿ ಅನ್ಯರಿಗಾಗಿ ಕಾರ್ಯದಲ್ಲಿ ಉಪಯೋಗಿಸುತ್ತೀರಿ ಯಾರೇ ಸಂಬಂಧದಲ್ಲಿ ಬರುವಂತಹ ಭಕ್ತ ಆತ್ಮರೇ ಇರಬಹುದು ಅಥವಾ ಸಾಧಾರಣ ಆತ್ಮರಿರಬಹುದು ಅವರಿಗಾಗಿ ಸದಾ ಇದೇ ಲಗನ್ ಇರಲೇ ಇವರಿಗೆ ಭಕ್ತಿಯ ಫಲ ಸಿಗಲಿ ಎಂದು ತಾವೆಷ್ಟು ದಯಾರೃದಯಿ ಆಗಿರುತ್ತೀರಾ ಅಷ್ಟು ಈ ರೀತಿ ಅಲೆದಾಡುತ್ತಿರುವಂತಹ ಆತ್ಮರಿಗೆ ಸಹಜ ಮಾರ್ಗವನ್ನು ತೋರಿಸುತ್ತೀರಾ ತಮ್ಮ ಬಳಿ ಅತ್ಯಂತ ಶ್ರೇಷ್ಠ ಖಜಾನೆ ಖುಷಿಯ ಖಜಾನೆ ಇದೆ ತಾವು ಈ ಖುಷಿಯ ಖಜಾನೆಯನ್ನ ದಾನ ಮಾಡುತ್ತೀರಿ ಯಾರಿಗೆ ಖುಷಿ ಕೊಡುತ್ತೀರ ಅವರು ತಮಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಕೊಡುತ್ತಾರೆ ದುಃಖಿ ಆತ್ಮರಿಗೆ ಖುಷಿಯ ದಾನ ಕೊಟ್ಟರೆ ಅವರು ಗುಣಗಾನ ಮಾಡುತ್ತಾರೆ ತಮಗೆ ಇದರಲ್ಲಿ ಮಹಾದಾನಿಯಾಗಿರಿ ಖುಷಿಯ ಖಜಾನೆಯನ್ನು ಹಂಚಿರಿ ತಮ್ಮ ಸಮಾನರನ್ನು ಜಾಗೃತ ಮಾಡಿರಿ ಮಾರ್ಗವನ್ನು ತೋರಿಸಿರಿ ಈಗ ಸಮಯದ ಅನುಸಾರವಾಗಿ ತಮ್ಮ ಕರ್ಮೇಂದ್ರಿಯಗಳ ಮೂಲಕ ಮಹಾದಾನೆ ಅಥವಾ ವರದಾನಿಯಾಗಿರಿ ಮಸ್ತಕದ ಮೂಲಕ ಸರ್ವರಿಗೆ ಸ್ವಸ್ವರೂಪದ ಸ್ಮೃತಿಯನ್ನು ತರಿಸಿರಿ ನಯನಗಳ ಮೂಲಕ ಸ್ವದೇಶ ಮತ್ತು ಸ್ವರಾಜ್ಯದ ಮಾರ್ಗವನ್ನು ತೋರಿಸಿರಿ ಮುಖದ ಮೂಲಕ ರಚಯಿತ ಮತ್ತು ರಚನೆಯ ವಿಸ್ತಾರವನ್ನು ಸ್ಪಷ್ಟ ಮಾಡುತ್ತಾ ಬ್ರಾಹ್ಮಣರಿಂದ ದೇವತೆಯಾಗುವ ವರದಾನವನ್ನು ಕೊಡಿ ಹಸ್ತಗಳ ಮೂಲಕ ಸದಾ ಸಹಜ ಯೋಗಿ ಕರ್ಮಯೋಗಿಯಾಗುವ ವರದಾನವನ್ನು ಕೊಡಿ ಕಾಲುಗಳ ಮೂಲಕ ಚರಣ ಕಮಲದ ಮೂಲಕ ಪ್ರತಿ ಹೆಜ್ಜೆಯಲ್ಲಿ ಫಾಲೋ ಫಾದರ್ ಮಾಡುತ್ತಾ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ವರದಾನಿಯಾಗಿರಿ ಈ ರೀತಿ ಪ್ರತಿ ಕರ್ಮೇಂದ್ರಿಯಗಳಿಂದ ಮಹಾದಾನ ವರದಾನವನ್ನು ಕೊಡುತ್ತ ಸಾಗಿರಿ ಮಾಸ್ಟರ್ ದಾತರಾಗಿದ್ದು ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡುವಂತಹ ಬಲಹೀನರನ್ನ ಶಕ್ತಿಶಾಲಿ ಮಾಡುವ ವಾಯುಮಂಡಲ ಅಥವಾ ವೃತ್ತಿಯನ್ನು ತಮ್ಮ ಶಕ್ತಿಗಳ ಮೂಲಕ ಪರಿವರ್ತನೆ ಮಾಡಿರಿ ಸದಾ ಅನ್ನು ಕಲ್ಯಾಣ ಅರ್ಥವಾಗಿ ಜವಾಬ್ದಾರ ಆತ್ಮ ಎಂದು ತಿಳಿದುಕೊಂಡು ಪ್ರತಿ ಮಾತಿನಲ್ಲಿ ಸಹಯೋಗ ಅಥವಾ ಶಕ್ತಿಯ ಮಹಾದಾನ ಅಥವಾ ವರದಾನವನ್ನು ಕೊಡುವ ಸಂಕಲ್ಪ ಮಾಡಿರಿ ನಾನು ಕೊಡಬೇಕು ನಾನು ಬದಲಾಗಬೇಕು ನಾನು ನಿರ್ಮಾಣನಾಗಬೇಕು ಈ ರೀತಿ ಮೊದಲು ಮಾಡುವಂತಹವರು ಅಂದರೆ ಅರ್ಥ ದಾತರಾಗುವಂತಹ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿ ಈಗ ಪ್ರತಿ ಆತ್ಮನ ಪ್ರತಿಯಾಗಿ ವಿಶೇಷವಾಗಿ ಅನುಭವಿಯಾಗಿ ವಿಶೇಷ ಅನುಭವಗಳ ಗಣಿಯಾಗಿ ಅನುಭವಿ ಮೂರ್ತಿಯನ್ನಾಗಿ ಮಾಡುವ ಮಹಾದಾನ ಮಾಡಿರಿ ಅದರಿಂದ ಪ್ರತಿಯೊಂದು ಆತ್ಮ ಅನುಭವದ ಆಧಾರದಿಂದ ಅಂಗದನ ಸಮಾನವಾಗಿ ಬಿಡಲಿ ನಡೆಯುತ್ತಿದ್ದೇವೆ ಮಾಡುತ್ತಿದ್ದೇವೆ ಕೇಳುತ್ತಿದ್ದೇವೆ ತಿಳಿಸುತ್ತಿದ್ದೇವೆ ಎನ್ನಬಾರದು ಆದರೆ ಅನುಭವಗಳ ಖಜಾನೆಯನ್ನೇ ಪಡೆದು ಬಿಟ್ಟೆವು ಎಂಬ ಹಾಡನ್ನು ಹಾಡುತ್ತಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತಿರಬೇಕು ತಂದೆಯ ಮೂಲಕ ತಾವು ಮಕ್ಕಳಿಗೆ ಏನೆಲ್ಲ ಖಜಾನೆಗಳು ಸಿಕ್ಕಿವೆಯೋ ಅದನ್ನು ಇರಿ ಅಂದರೆ ಮಹಾದಾನಿಯಾಗಿರಿ ಸದಾ ಯಾರೇ ಬಂದರೂ ಸಹ ತಮ್ಮ ಭಂಡಾರದಿಂದ ಖಾಲಿಯಾಗಿ ಹೋಗಬಾರದು ತಾವೆಲ್ಲರೂ ಬಹಳ ಕಾಲದ ಜೊತೆಗಾರರಾಗಿದ್ದೀರಾ ಮತ್ತು ಬಹಳ ಕಾಲದ ರಾಜ್ಯ ಅಧಿಕಾರಿ ಆಗಿದ್ದೀರಾ ಅಂದಾಗ ಅಂತ್ಯದಲ್ಲಿರುವಂತಹ ಬಲಹೀನ ಆತ್ಮರಿಗೂ ಸಹ ಮಹಾದಾನಿಯಾಗಿ ವರದಾನಿಯಾಗಿ ಅನುಭವದ ದಾನ ಮತ್ತು ಪುಣ್ಯ ಮಾಡಿಕೊಳ್ಳಿರಿ ಈ ಪುಣ್ಯ ಅರ್ಧ ಕಲ್ಪಕ್ಕಾಗಿ ತಮ್ಮನ್ನು ಪೂಜನೀಯ ಮತ್ತು ಗಾಯನ ಯೋಗ್ಯರನ್ನಾಗಿ ಮಾಡುತ್ತದೆ ತಾವೆಲ್ಲರೂ ಜ್ಞಾನದ ಖಜಾನೆಯಿಂದ ಸಂಪನ್ನವಾಗಿರುವ ಧನ ಯಾವಾಗಿನಿಂದ ಬ್ರಾಹ್ಮಣರಾದಿರಿ ಅಂದಿನಿಂದ ಜನ್ಮಸಿದ್ಧ ಅಧಿಕಾರದಲ್ಲಿ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಸಿಕ್ಕಿದೆ ಈ ಖಜಾನೆಗಳನ್ನ ಸ್ವಯಂಗಾಗಿ ಮತ್ತು ಅನ್ಯರಿಗಾಗಿ ಉಪಯೋಗಿಸುತ್ತೀರಿ ಅಂದರೆ ಖುಷಿ ಹೆಚ್ಚಾಗುತ್ತಿರುತ್ತದೆ ಇದರಲ್ಲಿ ಮಹಾದಾನಿಯಾಗಿರಿ ಮಹಾದಾನಿ ಅಂದರೆ ಅರ್ಥ ಸದಾ ಅಖಂಡ ಭಂಡಾರ ಉಪಯೋಗವಾಗುತ್ತಿರಬೇಕು ಈಶ್ವರೀಯ ಸೇವೆಯ ಅತಿ ಶ್ರೇಷ್ಠವಾದ ಪುಣ್ಯವಾಗಿದೆ ಪವಿತ್ರತೆಯ ದಾನ ಕೊಡುವುದು ಪವಿತ್ರರಾಗುವುದು ಮತ್ತು ಅನ್ಯರನ್ನು ಮಾಡುವುದೇ ಪುಣ್ಯಾತ್ಮರಾಗುವುದಾಗಿದೆ ಏಕೆಂದರೆ ಯಾವುದೇ ಆತ್ಮನನ್ನು ಆತ್ಮಗಾತ ಮಹಾಪಾಪದಿಂದ ಮುಕ್ತಗೊಳಿಸುತ್ತೀರಾ ಅಪವಿತ್ರತೆ ಆತ್ಮಘಾತವಾಗಿದೆ ಪವಿತ್ರತೆ ಜೀವದಾನವಾಗಿದೆ ಪವಿತ್ರರಾಗಿ ಮತ್ತು ಅನ್ಯರನ್ನು ಪವಿತ್ರರನ್ನಾಗಿ ಮಾಡಿರಿ ಇದೇ ಮಹಾದಾನ ಮಾಡುತ್ತಾ ಪುಣ್ಯಾತ್ಮರಾಗಿರಿ ಮಹಾದಾನಿ ಅಂದರೆ ಅರ್ಥ ಸಂಪೂರ್ಣ ನಿರ್ಬಲ ದಯಾ ಹೃದಯ ವಿದೀರ್ಣ ಅಸಮರ್ಥ ಆತ್ಮರಿಗೆ ವಿಶೇಷ ಶಕ್ತಿಯನ್ನ ಕೊಟ್ಟು ಆತ್ಮೀಕ ದಯಾ ಹೃದಯಿ ಆಗುವುದಾಗಿದೆ ಮಹಾದಾನಿ ಅಂದರೆ ಅರ್ಥ ಸಂಪೂರ್ಣವಾಗಿ ಹೋಪ್ಲೆಸ್ ಕೇಸ್ನಲ್ಲಿ ಭರವಸೆಯನ್ನು ಉತ್ಪನ್ನ ಮಾಡುವುದು ಅಂದಾಗ ಮಾಸ್ಟರ್ ರಚಿತ ಆಗಿದ್ದು ಪ್ರಾಪ್ತಿಯಾಗಿರುವಂತಹ ಶಕ್ತಿಗಳನ್ನು ಅಥವಾ ಪ್ರಾಪ್ತಿಯಾಗಿರುವ ಜ್ಞಾನ ಗುಣ ಮತ್ತು ಸರ್ವ ಖಜಾನೆಗಳನ್ನು ಅನ್ಯರಿಗಾಗಿ ಮಹಾದಾನಿಯಾಗಿದ್ದು ಕೊಡುತ್ತಾ ಇರಿ ಸದಾ ದಾನವನ್ನು ಕಡುಬಡವರಿಗೆ ಕೊಡಲಾಗುತ್ತೆ ನಿರಾಶ್ರಿತರಿಗೆ ಆಶ್ರಯವನ್ನು ಕೊಡಲಾಗುತ್ತದೆ ಅಂದ ಮೇಲೆ ಪ್ರಜೆಗಳ ಪ್ರತಿ ಮಹಾದಾನಿ ಅಥವಾ ಅಂತ್ಯದಲ್ಲಿ ಭಕ್ತ ಆತ್ಮರ ಪ್ರತಿಯಾಗಿ ಮಹಾದಾನಿಯಾಗಿರಿ ಪರಸ್ಪರದಲ್ಲಿ ಬ್ರಾಹ್ಮಣ ಆತ್ಮರಿಗಾಗಿ ಮಹಾದಾನಿ ಆಗುವುದಲ್ಲ ಪರಸ್ಪರದಲ್ಲಿ ಬ್ರಾಹ್ಮಣ ಆತ್ಮರಿಗೆ ಸಹಯೋಗಿ ಜೊತೆಗಾರರಾಗಿರುವಂತಹದ್ದು ಸಹೋದರ ಸಹೋದರರಾಗಿದ್ದೀರ ಅಥವಾ ಸಮಾನ ಪುರುಷಾರ್ಥಿಗಳಾಗಿದ್ದೀರ ಅವರಿಗೂ ಸಹ ಯೋಗಿಯಾಗಿರಿ ಒಳ್ಳೆಯದು ವರದಾನ ಶಕ್ತಿಶಾಲಿ ವೃತ್ತಿಯ ಮೂಲಕ ಮನ್ಸ ಸೇವೆ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಭವ ವಿಶ್ಲೇಷಣೆ ವಿಶ್ವದಲ್ಲಿ ಚಡಪಡಿಸುತ್ತಿರುವಂತಹ ಆತ್ಮಗಳಿಗೆ ಮಾರ್ಗವನ್ನ ತೋರಿಸಲು ಸಾಕ್ಷಾತ್ ತಂದೆಯ ಸಮಾನ ಲೈಟ್ ಹೌಸ್ ಮೈಟ್ ಹೌಸ್ ಆಗಿರಿ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ನಾನು ಪ್ರತಿ ಆತ್ಮನಿಗೂ ಏನಾದರೂ ಒಂದು ಕೊಡಲೇಬೇಕು ಬಲೆ ಮುಕ್ತಿಯನ್ನಾದರೂ ಕೊಡಿ ಜೀವನ್ ಮುಕ್ತಿಯನ್ನಾದರೂ ಕೊಡಿ ಸರ್ವರ ಪ್ರತಿ ಮಹಾದಾನಿ ಮತ್ತು ವರದಾನಿಯಾಗಿರಿ ಈಗ ತಮ್ಮ ತಮ್ಮ ಸ್ಥಾನದ ಸೇವೆಯನ್ನಂತೂ ಮಾಡುತ್ತೀರಾ ಆದರೆ ಒಂದೇ ಸ್ಥಾನದಲ್ಲಿದ್ದು ಮನಸ್ಸ ಶಕ್ತಿಯ ಮೂಲಕ ವಾಯುಮಂಡಲ ವೈಬ್ರೇಷನ್ಸ್ ಮೂಲಕ ವಿಶ್ವ ಸೇವೆಯನ್ನು ಮಾಡಿರಿ ಅಂತಹ ಶಕ್ತಿಶಾಲಿ ವೃತ್ತಿಯನ್ನು ತಯಾರು ಮಾಡಿರಿ ಅದರಿಂದ ವಾಯುಮಂಡಲ ತಯಾರಾಗಲಿ ಆಗ ವಿಶ್ವ ಕಲ್ಯಾಣಕಾರಿ ಎಂದು ಹೇಳಲಾಗುತ್ತೆ ಸ್ಲೋಗನ್ ಅಶರೀರಿಯಾಗುವ ವ್ಯಾಯಾಮ ಮತ್ತು ತಮ್ಮನ್ನು ವ್ಯರ್ಥ ಸಂಕಲ್ಪವೆಂಬ ಭೋಜನದ ಪಥ್ಯೆಯಿಂದ ಆರೋಗ್ಯವಾಗಿ ಇಟ್ಟುಕೊಳ್ಳಿರಿ ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ಭಾನುವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ಯೋಗ ಅಭ್ಯಾಸದ ಸಮಯದಲ್ಲಿ ತಮ್ಮ ಆಕಾರಿ ಪರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಭಕ್ತರ ಕರೆಯನ್ನು ಆಲಿಸಬೇಕು ಮತ್ತು ಉಪಕಾರ ಮಾಡಬೇಕು ಮಾಸ್ಟರ್ ದಯಾಳು ಕೃಪಾಳು ಆಗಿದ್ದು ಎಲ್ಲರ ಪ್ರತಿ ದಯಾ ದೃಷ್ಟಿಯನ್ನು ಇಟ್ಟುಕೊಳ್ಳಿ ಮುಕ್ತಿ ಜೀವನ್ ಮುಕ್ತಿಯ ವರದಾನವನ್ನು ಕೊಡಬೇಕು ಒಳ್ಳೆಯದು ಓಂ ಶಾಂತಿ